ಪಾದ್ರ ನಟ ಉಪೇಂದ್ರ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ನಟ ಉಪೇಂದ್ರ ಎಲ್ಲಿದ್ದಾರೆ? ನಿನ್ನೆವರೆಗೂ ತಮ್ಮ ಮನೆಯಲ್ಲೇ ಇದ್ದಂತಹ ನಟ ಉಪೇಂದ್ರ ಇವತ್ತು ಇಲ್ಲ. ನಟ ಉಪೇಂದ್ರ ಅವರು ಎಸ್ಕೇಪ್ ಆಗಿದ್ದಾರೆ. ನಿನ್ನೆವರೆಗೂ ಕೂಡ ತಮ್ಮ ಕತ್ರಿಗುಪ್ಪೆ ಮನೆಯಲ್ಲೇ ಇದ್ದಂತಹ ನಟ ಉಪೇಂದ್ರ ಅವರು ಇವತ್ತು ಇಲ್ಲ. ಹಾಗಿದ್ರೆ ಇದರ ಅರ್ಥ ಏನು? ನಿನ್ನೆ ಅವರ ವಿರುದ್ಧ ಏನು ಪ್ರಕರಣಗಳ ದಾಖಲಾಗಿತ್ತು ಎರಡು ಠಾಣೆಗಳಲ್ಲಿ, ಆ ಸಂಬಂಧ ಒಂದು ನೋಟಿಸ್ ಅನ್ನ ಕೂಡ ಪೊಲೀಸರು ಜಾರಿ ಮಾಡ್ತಾರೆ, ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಆದರೆ ಅದನ್ನ ರಿಸೀವ್ ಮಾಡಿದಂತಹ ಉಪೇಂದ್ರ ಅವರು ಅದಕ್ಕೆ ಉತ್ತರವನ್ನ ಕೊಡೋದಿಲ್ಲ. ಅಂದ್ರೆ ಬರ್ತೀರೋ ಬರ್ತಾರೋ ಅಥವಾ ಇಲ್ಲವೋ ಅನ್ನುವಂತಹ ಉತ್ತರ ಕೂಡ ಸಿಕ್ಕಿಲ್ಲ. ಮತ್ತೊಂದು ಕಡೆ ಅವರೇ ಮನೆಯಲ್ಲಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ. ಕತ್ರಿಗುಪ್ಪೆಯಲ್ಲಿ ಆಗಿರಬಹುದು ಅಥವಾ ಸದಾಶಿವನಗರದ ಮನೆ ಏನಿದೆ ಎರಡರಲ್ಲೂ ಕೂಡ ನಟ ಉಪೇಂದ್ರ ಅವರಿಲ್ಲ. ಹಾಗಿದ್ರೆ ಅವರ ಪ್ಲಾನ್ ಏನು? ಎಸ್ಕೇಪ್ ಆಗ್ತಾ ಇದ್ದಾರಾ ಈ ಒಂದು ಪ್ರಕರಣದಿಂದ? ಸದ್ಯ ಸಾಕಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಎರಡು ಕಡೆ FIR ಕೂಡ ದಾಖಲಾಗುತ್ತೆ, ಪೊಲೀಸರು ಕೂಡ ನೋಟಿಸ್ ಅನ್ನ ಕೊಡ್ತಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಆದ್ರೆ ಉಪೇಂದ್ರ ಅವರು ಮಾತ್ರ ಇದಕ್ಕೆ ಉತ್ತರವನ್ನ ಕೊಡೋದಿಲ್ಲ, ಸಿಗೋದೂ ಇಲ್ಲ. ನಿನ್ನೆ ಮಿಡ್ ನೈಟ್ ವರೆಗೂ ಮನೆಯಲ್ಲೇ ಇದ್ದಂತಹ ಉಪೇಂದ್ರ ಅವರು ಆ ನಂತರ ನಾಪತ್ತೆಯಾಗಿದ್ದಾರೆ. ಸದ್ಯ ಪೊಲೀಸರು ಕೂಡ ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು, ಜೊತೆಗೆ ಮನೆಯಲ್ಲಿ ಸ್ಥಳ ಮಹಜರನ್ನ ಕೂಡ ಮಾಡಲಾಗಿದೆ. ಮಹಜರು ಮಾಡ್ಕೊಂಡು ಬಂದಿರುವಂತಹ ಪೊಲೀಸರು ಉಪೇಂದ್ರ ಅವರು ಎಲ್ಲಿದ್ದಾರೆ ಅನ್ನುವಂತಹ ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ. ವಿಜುವಲ್ ಅಲ್ಲಿ ಗಮನಿಸ್ತಾ ಇದ್ದೀವಿ, ಅವರ ಮನೆ ಬಳಿ ಹೋಗಿರುವಂತಹ ಪೊಲೀಸರು ಮಹಜರನ್ನ ಮಾಡಿರುವಂತದ್ದು. ಹಾಗಿದ್ರೆ ಈ ಒಂದು ಪ್ರಕರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಟ ಉಪೇಂದ್ರ ಅವರು ಎಸ್ಕೇಪ್ ಆಗಿದ್ದಾರೆ? ಅವ್ರಿಗೆ ಈಗಾಗಲೇ ನೋಟಿಸ್ ಕೂಡ ತಲುಪಿದೆ, ವಿಚಾರಣೆಗೆ ಹಾಜರಾಗಬೇಕು. ನೀವು ಕೊಟ್ಟಂತಹ ಹೇಳಿಕೆ ಸಂಬಂಧ ಈಗಾಗಲೇ ಪ್ರಕರಣಗಳನ್ನ ದಾಖಲಿಸಿಕೊಳ್ಳಲಾಗಿದೆ. ಸೊ ಈ ಸಂಬಂಧ ನಿಮ್ಮ ವಿಚಾರಣೆ ನಡೀಬೇಕಾಗಿದೆ ಅಂತ ಹೇಳಿ ಪೊಲೀಸರು ಏನು ನೋಟಿಸ್ ಅನ್ನ ಕೊಡ್ತಾರೆ ಅದಕ್ಕೂ ಕೂಡ ಉತ್ತರ ಸಿಕ್ಕಿಲ್ಲ. ಅಂದ್ರೆ ಅವರು ಬಂದು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ, ಅದಕ್ಕೆ ಬೇರೆ ಅವಕಾಶವನ್ನ ಏನಾದರೂ ಕೇಳಿದಾರ, ಕಾಲಾವಕಾಶ, ಇದ್ಯಾವುದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಇಲ್ಲ. ತಮ್ಮ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿರುವಂತಹ ನಟ ಉಪೇಂದ್ರ ಮನೆಯಲ್ಲೂ ಇಲ್ಲದೆ ಬೇರೆ ಕಡೆ ಎಲ್ಲಿ ಹೋಗಿದ್ದಾರೆ ಎನ್ನುವಂತಹ ಮಾಹಿತಿನೂ ಗೊತ್ತಿಲ್ಲದೆ ಎಸ್ಕೇಪ್ ಆದ್ರ. ಹಾಗಿದ್ರೆ ಅವರ ವಿರುದ್ಧ ಆಗಿರುವಂತಹ ಈ ಪ್ರಕರಣದ ಜೊತೆಗೆ ಪ್ರೊಟೆಸ್ಟ್ಗಳು ಕೂಡ ನಡೀತಾ ಇರುವಂಥದ್ದು ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಪ್ರೊಟೆಸ್ಟ್ ಅನ್ನ ಕೂಡ ನಿನ್ನೆಯಿಂದ ಮಾಡಲಾಗ್ತಾ ಇದೆ. ಅವರ ವಿರುದ್ಧ ಕ್ರಮ ಆಗಬೇಕು, ಕಠಿಣ ಕ್ರಮವನ್ನ ಜರುಗಿಸಬೇಕು, ಈ ರೀತಿಯ ನಿಂದನಾತ್ಮಕ ಪದಗಳನ್ನ ಬಳಸಬಾರದು ಅಂತ ಹೇಳಿ ಇವೆನ್ನೆಲ್ಲ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೂಡ ಟ್ವೀಟ್ ಮೂಲಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕ್ರಮವನ್ನ ಜರುಗಿಸಲಾಗತ್ತೆ, ಯಾರಿಗೂ ಕೂಡ ಯಾವುದು ಅಷ್ಟು ಈಸಿ ಅಂತ ಹೇಳಿ ಅನ್ನಿಸ್ಬಾರ್ದು. ಟೇಕನ್ ಫಾರ್ ಗ್ರಾಂಟೆಡ್, ಯಾವುದನ್ನ ಹೇಗ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿ ಯಾರಿಗೂ ಅನ್ನಿಸ್ಬಾರ್ದು. ಎಲ್ರಿಗೂ ಒಂದೇ ರೀತಿಯಾದಂತಹ ಕಾನೂನು ಇದೆ. ಸೊ ಅವರ ವಿರುದ್ಧ ಕೂಡ ಕ್ರಮವನ್ನ ಜರುಗಿಸಲಾಗತ್ತೆ ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೂಡ ಈಗಾಗಲೇ ಟ್ವೀಟ್ ಮಾಡಿರುವಂಥದ್ದು. ಮತ್ತೊಂದು ಕಡೆ ಪ್ರೊಟೆಸ್ಟ್ ಮೇಲೆ ಪ್ರೊಟೆಸ್ಟ್ಗಳನ್ನ ನಡೆಸಲಾಗ್ತಾ ಇದೆ. ಅವರ ಬಂಧನ ಆಗಬೇಕು, ಅವರ ವಿಚಾರಣೆ ಆಗಬೇಕು, ಅವರು ಕ್ಷಮೆಯನ್ನ ಕೇಳಿದ್ರೆ ಮಾತ್ರ ಸಾಲುವುದಿಲ್ಲ. ಅವರು ಬಳಸಿರುವಂತಹ ಪದ ನಿಂದನಾತ್ಮಕವಾಗಿರೋದ್ರಿಂದ ಇದು ಕ್ಷಮೆಗೆ ಅರ್ಹವಾದಂತಹ ಪದ ಅಲ್ಲ ಅಂತ ಹೇಳಿ. ಹಾಗಿದ್ರೆ ಉಪೇಂದ್ರ ಅವರು ಎಸ್ಕೇಪ್ ಆದ್ರ ಅನ್ನುವ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಇನ್ನು